ಯಾವ ಪಕ್ಷದಲ್ಲಿದ್ದಾರೆ ಅನ್ನೋದು ನನಗೆ ಅನುಮಾನ ಬರ್ತದೆ. ಯಾಕೆ ಅಂತ ಹೇಳಿದ್ರೆ, ಇವತ್ತು ವಿಜೇಂದ್ರ ಅವ್ರನ್ನ ಆಯ್ಕೆ ಮಾಡಿರುವಂತದ್ದು ಯಡಿಯೂರಪ್ಪನವರಲ್ಲ, ವಿಜೇಂದ್ರ ಅವ್ರನ್ನ ಇವತ್ತು ರಾಜ್ಯಾಧ್ಯಕ್ಷರನ್ನಾಗಿ ಮಾಡಿರುವಂತದ್ದು ಭಾರತೀಯ ಜನತಾ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾದ ನಡ್ಡಾ ಅವರು, ಅಮಿತ್ ಶಾ ಅವರ ಮತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಸೂಚನೆ ಮೇರೆಗೆ ಮಾಡಿದ್ದಾರೆ. ಇದು ಹೈಕಮಾಂಡಿಂದ ಆಗಿದ್ದು, ಹೈಕಮಾಂಡಿಂದ ಆಗಿದ್ದನ್ನ ಇವರು ತಿರಸ್ಕಾರ ಮಾಡ್ತೀವಿ ಅಂತ ಹೇಳಿದ್ರೆ ನಿಮ್ಮ ಬದ್ಧತೆ ಯಾರಿಗಿದೆ ಅನ್ನೋದನ್ನ ನಾವು ಪ್ರಶ್ನೆ ಮಾಡಬೇಕಾಗ್ತದೆ. ನೋಡಿ, ಇವತ್ತು ರಾಜಸ್ಥಾನದಲ್ಲಿ ಉದಾಹರಣೆಗೆ ಫಸ್ಟ್ ಟೈಮ್ ಎಂಎಲ್ಎ ಆದವ್ರನ್ನ ಇವತ್ತು ಮುಖ್ಯಮಂತ್ರಿ ಮಾಡಿದಾಗ ಎಂತೆಂಥ ದೊಡ್ಡ ದೊಡ್ಡ ಸೀನಿಯರ್ಸ್, ವಸುಂಧರಾಜಿ ಎಕ್ಸ್ ಮಿನಿಸ್ಟರ್, ಎಸ್ ಚೀಫ್ ಮಿನಿಸ್ಟರ್ಸ್ ಆದಂಥವ್ರು ಕೂಡ ಅದನ್ನು ಒಬೆ ಮಾಡಿ ಅವರು ಸೈಲೆಂಟ್ ಆಗಿದ್ದಾರೆ. ಹಾಗೆ ಅವರು ಕೂಡ ಇವತ್ತು ಪಕ್ಷದ ಹಿತದೃಷ್ಟಿಯಿಂದ ಸೈಲೆಂಟ್ ಆಗಿರೋ ಒಳ್ಳೆಯದು. ಪಕ್ಷ ಯಾರನ್ನ ನಮಗೆ ಒಂದು ಅಧ್ಯಕ್ಷರು ಮಾಡಿದ್ರೆ ಅವರ ಅಧ್ಯಕ್ಷರ ಒಂದು ನೇತೃತ್ವದಲ್ಲಿ ನಾವು ಮುಂದೆ ಹೋಗೋದು ಬಹಳ ಸೂಕ್ತ ಅಂತೇಳಿ ನಾನು ಹೇಳಲಿಕ್ಕೆ ಬಯಸ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.